नमस्कार विद्यार्थिगळे, एल्लरू हेगिदीरा? क्षेमवागिदीरा विद्यार्थिगळे? नीवु न्यूस नोड्ता इरबेकु, मूरने अले शुरुवागता इदे। सो नीवु तुंबा केर्फुल आगिरबेकु मक्कळु। मनेयिंद आचे बरबेकाद्रे डबल मास्क अन्नु हाकोळ्ळि, सानिटैजर माड्कोंता इरि, मत्ते ह्यांड वाश्, होरगडे होगि बंद मेले ह्यांड वाश् माड्कोळ्ळि, मत्ते उत्तमवाद आहारवन्नु सेवने माडि, मत्ते बिसि नीरु वेरी इंपॉर्टेंट मक्कळु बिसि नीरन्ने सेविसि। ओके, सो विद्यार्थिगळे निम्मेल्लरिगू विज्ञान सेतु तरगतिगे स्वागत। सो इंदिन तरगतियल्लि नावु जीवकोशद रचने अदर कार्यवन्नु तिळ्कोंडि, हागे प्रोकैरियोटिक यूकैरियोटिक जीवकोशक्कू इरुवंत व्यत्यास, सस्य मत्ते प्राणी जीवकोशक्कू इरुवंत व्यत्यास, हागे ಸಸ್ಯ ಮತ್ತು ಪ್ರಾಣಿ ಜೀವಕೋಶದ ಚಿತ್ರವನ್ನು ಸುಲಭವಾಗಿ ಹಂತ ಹಂತವಾಗಿ ಯಾವ ರೀತಿ ಬರೆಯಬಹುದು ಅನ್ನೋದನ್ನು ಸಹ ನಾವು ತಿಳ್ಕೊಂಡೆವು ಅಲ್ವಾ? ಓಕೆ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮ್ಮನ್ನು ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀನಿ. ಏನಿರ್ಬೋದು, ಯಾವುದು ಹೊಸ ಪ್ರಪಂಚ ವಿದ್ಯಾರ್ಥಿಗಳೇ? ನೀವು ಇದ್ರ ಬಗ್ಗೆ ಆಲ್ರೆಡಿ 8ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರ. ಯಾವುದು ಅಂತ ಗೊತ್ತಾಯ್ತಾ? ಎಸ್, ಸೂಕ್ಷ್ಮಾಣುಜೀವಿಗಳು. ಸೊ ಇದು ನಿಮ್ಮ ಪಾಠ ಇತ್ತಲ್ವಾ? ಸೊ ಸೂಕ್ಷ್ಮಾಣುಜೀವಿಗಳಂದರೆ ಏನು, ಅದನ್ನು ಯಾವ ಯಂತ್ರದ ಮುಖಾಂತರ ನಾವು ನೋಡಬಹುದು, ಹಾಗೆ ಸೂಕ್ಷ್ಮಾಣುಜೀವಿಗಳ ವಿಧಗಳು ಮತ್ತು ಅವುಗಳ ರಚನೆ ಉದಾಹರಣೆ ಎಲ್ಲ ತಿಳ್ಕೊಂಡಿದ್ವಿ. ಮತ್ತು ಸೂಕ್ಷ್ಮಾಣುಜೀವಿಗಳ ಇಂದಾಗುವಂಥ ಉಪಯೋಗ ಮತ್ತು ಅದರಿಂದ ಆಗುವಂಥ ತೊಂದರೆ ಏನು, ಸೊ ಇದೆಲ್ಲನೂ ನೀವು 8ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀರಿ. ಓಕೆ ವಿದ್ಯಾರ್ಥಿಗಳೇ, ಇವತ್ತು ಅದೆಲ್ಲನೂ ಒಂದು ಸತಿ ಪುನರ್ಮನನವನ್ನು ಮಾಡಿಕೊಳ್ಳೋಣ. ಓಕೆ ವಿದ್ಯಾರ್ಥಿಗಳೇ, ಎಲ್ಲರೂ ರೆಡಿ ಇದ್ದೀರಾ ಸೂಕ್ಷ್ಮಾಣುಜೀವಿಗಳ ಒಂದು ಅದ್ಭುತವಾದ ಪ್ರಪಂಚಕ್ಕೆ ಹೋಗೋದಕ್ಕೆ? ಓಕೆ ಬನ್ನಿ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಗೆ ಕಾಣ್ತಾ ಇರುವಂತಹ ಭೂಮಿ. ಸೊ ಈ ಭೂಮಿಯ ಮೇಲೆ ಅಂದರೆ ಭೂಮಿ ಈ ಗ್ರಹಗಳಲ್ಲಿ ಜೀವಿಗಳನ್ನು ಹೊಂದಿರುವಂಥ ಏಕೈಕ ಗ್ರಹ ಯಾವುದು ಅಂದರೆ ಭೂಮಿ. ಈ ಭೂಮಿಯಲ್ಲಿ ನಾವು ಹಲವಾರು ಜೀವಿಗಳನ್ನು ನಾವು ನೋಡ್ತೀವಿ, ಗಾತ್ರದಲ್ಲೂ ಸಹ ವ್ಯತ್ಯಾಸ ಇರುವಂತಹ ಜೀವಿಗಳನ್ನು ನಾವು ನೋಡ್ತೀವಿ. ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಇಲ್ಲಿ ನೋಡಿ ಗಾತ್ರದಲ್ಲಿ ವ್ಯತ್ಯಾಸ ಇರುವಂತಹ ಜೀವಿಗಳನ್ನು ನೋಡ್ತಾ ಇದ್ದೀರಿ. ಹೀಗೆ ಸಾಕ್ತಾ ಇದ್ದರೆ ಅತಿ ಚಿಕ್ಕದಾದ ಜೀವಿಗಳು ಸಹ ನಾವು ನೋಡಬಹುದು. ನೋಡಿ ಇಲ್ಲಿ ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ, ಇಲ್ಲಿ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ, ಚಿಕ್ಕದಾದ ಜೀವಿಗಳನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಇನ್ನೂ ಚಿಕ್ಕದ ಜೀವಿಗಳನ್ನು ಸಹ ನಾವು ನೋಡ್ಬೋದು ಅಲ್ವಾ? ನೋಡಿ, ಕೊನೆಯಲ್ಲಿ ಇರುವೆ ಕಾಣ್ತಾ ಇದೆ ಅಲ್ವಾ? ಅದಕ್ಕಿಂತ ಚಿಕ್ಕದಾದ ಜೀವಿ ಇದೆಯಾ ನಮ್ಮ ಭೂಮಿ ಮೇಲೆ? ಎಸ್, ಇದೆ. ಅಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಜೀವಿನೂ ಸಹ ನಮ್ಮ ಭೂಮಿ ಮೇಲೆ ಇದೆ. ಸೊ ಹಾಗಾಗಿ ನೀವೆಲ್ಲ ಏನು ಮಾಡ್ತಿರ್ತೀರಾ, ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ, ಪದೇ ಪದೇ ಸ್ಯಾನಿಟೈಸರ್ ಬಳಸ್ತಾ ಇದ್ದೀವಿ, ಮುಖಕ್ಕೆ ಮಾಸ್ಕನ್ನು ಅಥವಾ ಫೇಸ್ ಶೀಲ್ಡನ್ನು ಬಳಸ್ತಾ ಇದ್ದೀವಿ, ಹಾಗಾಗಿ ಕೈಗಳನ್ನು ಸೋಪಿನಿಂದ ತೊಳಿತಾ ಇದ್ದೀವಿ. ಯಾಕೆ? ಕಾರಣ ಏನು, ಬರೀ ಕಣ್ಣಿಗೆ ಕಾಣದೇ ಇರುವಂಥ ಒಂದು ಸೂಕ್ಷ್ಮ ಜೀವಿ ಇರುತ್ತೆ. ಸೊ ಹಾಗಾಗಿ ಅದರಿಂದ ನಮಗಾಗುವಂಥ ತೊಂದರೆಯಿಂದ ನಾವು ಆ ತೊಂದರೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಇವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಸೊ ಈ ಕೊರೋನಾ ವೈರಸ್ ಸಹ ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಸೊ ಹಾಗಾಗಿ ನಾವೆಲ್ಲ ಅಂದರೆ ಕೈಗೆ ಸ್ಯಾನಿಟೈಸರ್ ಹಾಕ್ಕೊಳ್ಳೋದು, ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು, ಮಾಸ್ಕನ್ನು ಧರಿಸ್ತಾ ಇದ್ದೀವಿ. ಸೊ ಯಾಕೆಂದರೆ ಅದು ನಮ್ಮ ದೇಹವನ್ನು ಸೇರದೇ ಇರಲಿ ಅಂತ. ಸೊ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಿದೆಯಾ? ಇಲ್ಲ. ಓಕೆ ವಿದ್ಯಾರ್ಥಿಗಳೇ, ಈ ಸೂಕ್ಷ್ಮಾಣುಜೀವಿಗಳು ಎಲ್ಲೆಲ್ಲಿ ಕಂಡುಬರುತ್ತೆ ಅಂತ ನೋಡೋಣ. ಸೊ ನೀರಿನಲ್ಲಿ ಇರುತ್ತೆ, ಗಾಳಿಯಲ್ಲಿ ಇರುತ್ತೆ, ಆಹಾರದಲ್ಲಿ ಇರುತ್ತೆ, ಮಣ್ಣು, ಸಸ್ಯ, ಪ್ರಾಣಿ, ಹಾಗೆ ನಿಮ್ಮ ದೇಹದ ಒಳಗೂ ಇರುತ್ತೆ, ಹೊರಗೂ ಸಹ ಈ ಸೂಕ್ಷ್ಮಾಣುಜೀವಿಗಳು ಕಂಡುಬರುತ್ತೆ. ಇವುಗಳನ್ನು ಸೂಕ್ಷ್ಮದರ್ಶಕತೆಯಂಥ ಸಹಾಯದಿಂದ ನಾವು ನೋಡಿದಾಗ ಈ ಒಂದು ಸೂಕ್ಷ್ಮಾಣುಜೀವಿಗಳ ಪ್ರಪಂಚವನ್ನು ನಾವು ನೋಡಬಹುದು ಮಕ್ಕಳು. ನೋಡಿ, ಆ ಸೂಕ್ಷ್ಮದರ್ಶಕದ ಯಂತ್ರದ ಮುಖಾಂತರ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ ಸೂಕ್ಷ್ಮಾಣುಜೀವಿಗಳ ಚಲನೆ ಆಗ್ತಾ ಇರುವಂಥದ್ದು. ಹಾಗೆ ಅವುಗಳನ್ನು
ಈ ಒಂದು ಸೂಕ್ಷ್ಮದರ್ಶಕದ ಯಂತ್ರದ ಮುಖಾಂತರ ನಾವು ಇದನ್ನೆಲ್ಲ ಗಮನಿಸ್ತಾ ಇದ್ದೀವಿ. ಓಕೆ, ಆ ಸೂಕ್ಷ್ಮದರ್ಶಕ ಯಂತ್ರವನ್ನು ಕಂಡುಹಿಡಿದಂತಹ ವಿಜ್ಞಾನಿ ಯಾರು? ಇದನ್ನು ನಾನು ಇಂದಿನ ತರಗತಿಯಲ್ಲೇ ನಿಮ್ಗೆ ಹೇಳಿದ್ದೀನಿ. ಸೊ ಅದು ನಿಮಗೆ ಒಂದು ಪ್ರಶ್ನೆ, ಒಂದ್ಸತಿ ನೀವು ಮನರ್ಮನನ ಮಾಡ್ಕೊಳ್ಳಿ ಮಕ್ಕಳ. ಯಾರು ಸೂಕ್ಷ್ಮದರ್ಶಕದ ಯಂತ್ರವನ್ನು ಕಂಡುಹಿಡಿದವರು? ಸೊ ಅವರ ಹೆಸರು ಏನು ಅನ್ನೋದನ್ನು ನೀವು ನನಗೆ ವಾಟ್ಸಪ್ ಮುಖಾಂತರ ತಿಳಿಸ್ಬೇಕು. ಓಕೆ, ನೋಡಿ ಯಾವ ರೀತಿ ಚಲನೆ ಆಗ್ತಾ ಇದೆ. ಸೊ ಇವೆಲ್ಲನೂ ಸೂಕ್ಷ್ಮಾಣು ಜೀವಿಗಳು. ಇವುಗಳೆಲ್ಲ ನಾವು ಸೂಕ್ಷ್ಮದರ್ಶಕ ಯಂತ್ರದ ಮುಖಾಂತರ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈಗ ಸೂಕ್ಷ್ಮಾಣು ಜೀವಿಗಳು ಎಲ್ಲೆಲ್ಲಿ ಎಲ್ಲಿ ವಾಸ ಮಾಡುತ್ತವೆ ಅಂತ ನೀವು ನೋಡೋದು. ಅಂದರೆ ಇಲ್ಲಿ ಇಂಥದೇ ಜಾಗ ಅಂತೇನಿಲ್ಲ. ಸೊ ಎಲ್ಲ ಕಡೆಯೂ ಸೂಕ್ಷ್ಮಾಣು ಜೀವಿಗಳು ವಾಸ ಮಾಡುತ್ತೆ. ಈಗ ನಾವು ಸೂಕ್ಷ್ಮಾಣು ಜೀವಿಗಳ ವಿಧಗಳು ಯಾವುದ್ಯಾವುದು ಅಂತ ನೋಡೋಣ. ಓಕೆ ವಿದ್ಯಾರ್ಥಿಗಳೇ, ಸೂಕ್ಷ್ಮ ಜೀವಿಗಳಲ್ಲಿ ಮುಖ್ಯವಾಗಿ 5 ವಿಧಗಳಿವೆ. ಸೊ ಇದನ್ನು ನಾನು ನಿಮಗೆ ಒಂದು ವಾಕ್ಯವನ್ನು ಕೊಟ್ಟಿದ್ದೇನೆ, ಯಾಕೆಂದರೆ ನೀವು 5 ವಿಧಗಳನ್ನು ಈಸಿಯಾಗಿ ನೆನ್ಪಿಟ್ಕೋಬೋದು. ಏನು ಆ ವಾಕ್ಯ ಅಂದರೆ, ಭಾರತದಲ್ಲಿ ಶಿಕ್ಷಕರು ವೈವಿಧ್ಯಮಯ ಶೈಕ್ಷಣಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವರು. ಇಲ್ಲಿ ಭಾರತದಲ್ಲಿ ಅಂದರೆ ಮೊದಲನೇ ಅಕ್ಷರ ಭಾಯಿಂದ ಶುರುವಾಗುತ್ತೆ ಅಲ್ವಾ. ಸೊ ಅದು ಯಾವ ಒಂದು ಸೂಕ್ಷ್ಮಾಣು ಜೀವಿ? ಬ್ಯಾಕ್ಟೀರಿಯಾ. ಹಾಗೆ ಶಿಕ್ಷಕರು ಅಂತ ತಗೊಂಡಾಗ ಶಿಯಿಂದ ಶುರುವಾಗುವಂಥದ್ದು ಶಿಲೀಂಧ್ರಗಳು. ವೈವಿಧ್ಯಮಯದಲ್ಲಿ ವೈ ಅಂತಂದರೆ ವೈರಸ್ಗಳು. ಶೈಕ್ಷಣಿಕ ಅಂದರೆ ಶೈ ಅಂದರೆ ಶೈವಲಗಳು. ಹಾಗೆ ಪ್ರೋತ್ಸಾಹದಲ್ಲಿ ಪ್ರೋ ಅಂದರೆ ಪ್ರೋಟೋಜುವಾಗಳು. ಸೊ ವಿದ್ಯಾರ್ಥಿಗಳೇ, ನೀವು ಈ ರೀತಿ 5 ವಿಧಗಳನ್ನು ನೆನಪಿಟ್ಕೋಬಹುದು. ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳು. ಸೊ ಇದರ ರಚನೆ, ಇದರ ಉದಾಹರಣೆಗಳೆಲ್ಲ ನೀವು 8ನೇ ತರಗತಿಯಲ್ಲಿ ತುಂಬ ಡೀಟೇಲಾಗಿ ಅಧ್ಯಯನ ಮಾಡಿದ್ದೀರ. ಓಕೆ, ಸೊ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನಾವು ಸೂಕ್ಷ್ಮಾಣು ಜೀವಿಗಳಿಂದ ಆಗುವಂತಹ ಉಪಯೋಗಗಳ ಬಗ್ಗೆ ನೋಡೋಣ. ವಿದ್ಯಾರ್ಥಿಗಳೇ, ಈಗ ಸೂಕ್ಷ್ಮ ಜೀವಿಗಳ ಉಪಯೋಗಗಳ ಒಂದು ವಿಡಿಯೋವನ್ನು ನೋಡೋಣ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಮನೆಯಲ್ಲಿ ಹಾಲಿಂದ ಏನು ಉಂಟಾಗುತ್ತೆ? ಮೊಸರು. ಅಂದರೆ ಮೊಸರು ಹೇಗಾಯಿತು ಅಲ್ವಾ, ಇದು ನಿಮಗೆ ಗೊತ್ತಿರಬೇಕು. ಯಾಕೆ ಹೇಗೆ ಆಗುತ್ತೆ? ಮೊಸರಿನಲ್ಲಿರುವಂತಹ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿಯಾದಿಂದ ಹಾಲನ್ನು ಮೊಸರಾಗಿ ಪರಿವರ್ತನೆ ಮಾಡುತ್ತೆ. ಇದು ಒಂದು ಉಪಯೋಗ. ಹಾಗೆ ಈಗ ಸತ್ತ ಪ್ರಾಣಿ ಮನುಷ್ಯರ ದೇಹವನ್ನು ನಾವು ಏನು ಮಾಡ್ತೀವಿ, ಅಲ್ಲಿ ಮಣ್ಣು ಮಾಡ್ತೀವಿ ಅಲ್ವಾ. ಕೆಲವು ವರ್ಷಗಳ ನಂತರ ಏನಾಗಿರುತ್ತೆ? ಅಸ್ಥಿ ಪಂಜರ ಉಂಟಾಗಿರುತ್ತೆ. ಅಂದರೆ ಆ ದೇಹ ಏನಾಯಿತು? ವಿಘಟನೆ ಹೊಂದುತ್ತೆ. ಇದಕ್ಕೆ ಕಾರಣ ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು. ಈಗ ಸೊ ಆಗ ಏನಾಗುತ್ತೆ? ಪರಿಸರ ಸ್ವಚ್ಛವಾಗುತ್ತೆ. ಹಾಗೆ ನೀವು ಎಲೆಗಳು, ಸಸ್ಯಗಳಿಂದ ಎಲೆಗಳು ಉದುರುವುದನ್ನು ನೀವು ಗಮನಿಸಿರಬಹುದು. ಆ ಎಲೆಗಳೇನು ಹಾಗೆ ಇರುತ್ತಾ, ದಿನಗಳು ಕಳೆದಂತೆ ಏನಾಗುತ್ತೆ? ವಿಘಟನೆ ಹೊಂದುತ್ತೆ. ಇದಕ್ಕೆ ಕಾರಣ ಮಣ್ಣಿನಲ್ಲಿ ಇರುವಂಥ ಸೂಕ್ಷ್ಮಾಣು ಜೀವಿಗಳು. ಸೊ ಇದರಿಂದಲೂ ಸಹ ಏನಾಗುತ್ತೆ? ಪರಿಸರ ಸ್ವಚ್ಛಗೊಳಿಸುತ್ತೆ. ಹಾಗೆ ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಈ ಕೊಳತೋಗಿರುವಂಥದ್ದು, ಸೊ ಇದೆಲ್ಲನೂ ಹಾಗೆ ಇರುತ್ತಾ? ಇರೋದಿಲ್ಲ. ಸ್ವಲ್ಪ ದಿನಗಳ ನಂತರ ಅದು ಸಹ ವಿಘಟನೆ ಹೊಂದಿರುತ್ತೆ. ಇದಕ್ಕೆ ಕಾರಣ ಸೂಕ್ಷ್ಮಾಣು ಜೀವಿಗಳು. ಸೊ ಇದು ಸಹ ಪರಿಸರವನ್ನು ಏನು ಮಾಡ್ತಾ ಇದೆ? ಸ್ವಚ್ಛಗೊಳಿಸ್ತಾ ಇದೆ. ಓಕೆ ವಿದ್ಯಾರ್ಥಿಗಳು, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಏನದು? ಕೇಕ್ ಅಲ್ವಾ. ಈ ಕೇಕನ್ನು ನೀವು ತಿಂದಿರಬಹುದು. ಹೇಗಿರುತ್ತೆ ಅದು? ತುಂಬ ಮೃದುವಾಗಿರುತ್ತೆ ಅಲ್ವಾ. ಓಕೆ, ಇಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ ನೋಡಿ, ಏನದು? ಬ್ರೆಡ್ ನೋಡಿ, ಕಟ್ ಮಾಡ್ತಾ ಇದೆ, ಎಷ್ಟು ಮೃದುವಾಗಿದೆ. ನೀವು ಬೇಕರಿಗಳಲ್ಲಿ ನೋಡಿರ್ಬೋದು, ಬನ್ನು, ಬ್ರೆಡ್ಡು ಅದೆಲ್ಲ ತುಂಬ ಮೃದುವಾಗಿರುತ್ತೆ. ಏನು ಕಾರಣ? ಸೊ ಅದರಲ್ಲಿ ಏನು ಬಳಸ್ತಾ ಇದ್ದಾರೆ ಅಂದರೆ ಈಸ್ಟ್. ಈಸ್ಟ್ ಅನ್ನೋದೊಂದು ಸೂಕ್ಷ್ಮಾಣು ಜೀವಿ, ಶಿಲೀಂಧ್ರಗಳ ಗುಂಪಿಗೆ ಸೇರುತ್ತೆ. ಸೊ ಈಸ್ಟನ್ನು ಬಳಸೋದ್ರಿಂದ ಏನಾಗುತ್ತೆ ಅಂದರೆ, ತಯಾರಾದಂಥ ಆಹಾರ ತುಂಬ ಮೃದುವಾಗಿರುತ್ತೆ. ನೋಡಿ ಇಲ್ಲಿ ಬ್ರೆಡ್ ಬನ್ನು ಆ ರೀತಿ ಮಾಡ್ತಾ ಇದ್ದಾರೆ. ಹೇಗೆ ಅದು ಇದಾಗುತ್ತೆ ಅಂತ, ತುಂಬ ಮೃದು ಹೇಗಾಗುತ್ತೆ ಅಂತ, ಇದನ್ನು ಒಂದು ಹಬೆಯಲ್ಲಿ ಸಹ ಬೇಯಿಸ್ತಾರೆ. ಬೇಯಿಸಿದಾಗ ಸೊ ಅದು ಮೃದು ಆಗುತ್ತೆ. ಅಂದರೆ ಅದರಲ್ಲಿರುವಂಥದ್ದು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಅದು ಬಿಡುಗಡೆ ಮಾಡಬೇಕಾದದ್ದು ಉಬ್ಬುತ್ತೆ. ಉಬ್ಬಿದಾಗ ಏನಾಗುತ್ತೆ? ತುಂಬ ಮೃದು ಆಗುತ್ತೆ. ನೋಡಿ, ಅಂದರೆ ಬೇಕರಿಗಳಲ್ಲಿ
ತಯಾರಾಗುವಂತಹ ಆಹಾರದಲ್ಲಿ ಏನು ಬಳಸ್ತಾರೆ? ಈಸ್ಟ್. ಇದೊಂದು ಉಪಯೋಗ. ಓಕೆ ವಿದ್ಯಾರ್ಥಿಗಳೇ, ಈಗ ಕೆಲವು ಸತಿ ಅನಾರೋಗ್ಯ ಉಂಟಾದಾಗ ಆ ಸಮಯದಲ್ಲಿ ನಾವು ಮಾತ್ರೆಗಳನ್ನು ನುಂಗ್ತೀವಿ. ಯಾವುದದು ಅಂದರೆ ಈ ಆಂಟಿಬಯೋಟಿಕ್ ಮಾತ್ರೆಗಳನ್ನು ನೀವು ಕೇಳಿರಬಹುದು. ಇದನ್ನು ಯಾವುದರಿಂದ ತಯಾರಿಸ್ತಾರೆ ಅಂದರೆ ಸೂಕ್ಷ್ಮಾಣುಜೀವಿಗಳಿಂದ. ಹಾಗೆ ಚುಚ್ಚುಮದ್ದು ಮತ್ತು ಲಸಿಕೆಗಳನ್ನು ತಯಾರಿಕೆಯಲ್ಲೂ ಸಹ ಸೂಕ್ಷ್ಮಾಣುಜೀವಿಗಳನ್ನು ಬಳಸ್ತಾರೆ. ಈಗ ಹೊಸದಾಗಿ ಬಂದಿದೆಯಲ್ಲ ಕೊರೋನಾಗೆ ಲಸಿಕೆ, ಆ ಲಸಿಕೆಯಲ್ಲೂ ಸಹ ಸೂಕ್ಷ್ಮಾಣುಜೀವಿಗಳನ್ನು ಬಳಸಿದ್ದಾರೆ. ನೆಕ್ಸ್ಟ್ ಇದು ಯಾವುದು? ಮದ್ಯ ತಯಾರಿಕೆ. ಈ ಮದ್ಯ ತಯಾರಿಕೆಯಲ್ಲಿ ಸಹ ಆ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸೋದಕ್ಕೆ ಈಸ್ಟನ್ನು ಬಳಸ್ತಾರೆ. ಮತ್ತೊಂದು ಯಾವುದು ಅಂದರೆ ನೈಟ್ರೋಜನ್ ಸ್ಥಿರೀಕರಣ. ವಿದ್ಯಾರ್ಥಿಗಳೇ, ಈ ನೈಟ್ರೋಜನ್ ಸ್ಥಿರೀಕರಣದಲ್ಲೂ ಸಹ ಆಗಬೇಕು ಅಂದರೆ ಬ್ಯಾಕ್ಟೀರಿಯಾದಿಂದನೇ ಸಾಧ್ಯವಾಗುವಂಥದ್ದು. ಸೊ ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ಇದು ಸಸ್ಯಗಳಿಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ವಾತಾವರಣದಲ್ಲಿ ನೈಟ್ರೋಜನ್ನೇ ಹೆಚ್ಚಾಗಿರುವಂಥದ್ದು, ಆದರೆ ಅದನ್ನು ಎಳ್ಕೊಳ್ಳುವಂತಹ ಒಂದು ಸಸ್ಯಗಳಿಗೆ ಸಾಧ್ಯ ಇಲ್ಲ. ಸೊ ಅವು ತಗೊಬೇಕು ಅಂದರೆ ನೈಟ್ರೋಜನನ್ನು ಬ್ಯಾಕ್ಟೀರಿಯಾಗಳು ನೈಟ್ರೇಟಾಗಿ ಪರಿವರ್ತನೆ ಅಂದರೆ ನೈಟ್ರೋಜನ್ ಸ್ಥಿರೀಕರಣಗೊಳಿಸ್ತಾ ಮಾತ್ರ ಸಸ್ಯಗಳು ಅದನ್ನು ಸೇವನೆ ಮಾಡೋದಕ್ಕೆ ಸಾಧ್ಯ. ಸೊ ಇದಕ್ಕೆ ಸಹಾಯ ಮಾಡುವಂಥದ್ದು ಯಾವುದು ಅಂದರೆ ಸೂಕ್ಷ್ಮಾಣು ಜೀವಿಗಳು. ಓಕೆ ವಿದ್ಯಾರ್ಥಿಗಳೇ, ಗಮನಿಸಿದ್ರಲ್ಲ ಸೂಕ್ಷ್ಮಾಣು ಜೀವಿಗಳಿಂದ ಎಷ್ಟೊಂದು ಉಪಯೋಗ ಇದೆ ಅಂತ. ಹಾಗೆ ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳಿಂದ ಉಂಟಾಗುವಂತಹ ತೊಂದರೆಗಳ ಬಗ್ಗೆ ನೋಡೋಣ. ಓಕೆ ವಿದ್ಯಾರ್ಥಿಗಳೇ, ನೋಡಿ ಈ ನಮ್ಮ ಸುಂದರವಾದ ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳಿಂದ ಎಷ್ಟು ಉಪಯೋಗವಿದೆಯೋ ಅವುಗಳಿಂದ ಅಷ್ಟೇ ಅಪಾಯನೂ ಇದೆ. ಸೊ ಈಗ ನಾವು ಹಾನಿಕಾರಕ ಸೂಕ್ಷ್ಮ ಜೀವಿಗಳ ಬಗ್ಗೆ ತಿಳಿಯೋಣ. ಇಲ್ಲಿ ಕೀಟಗಳು ಮಲಿನಯುಕ್ತ ಪ್ರದೇಶದಲ್ಲಿ ಕೂತ್ಕೊಂಡಿರುತ್ತೆ. ಸೊ ಇದರಿಂದ ರೋಗಕಾರಕ ಸೂಕ್ಷ್ಮ ಜೀವಿಗಳು ಕೀಟದ ಮೇಲೆ ಅಂಟಿಕೊಳ್ಳುತ್ತೆ. ನೋಡಿ ಅಂಟಿಕೊಂಡಿರುವಂಥದ್ದು. ಅದೇ ಕೀಟಗಳು ಆಹಾರ ಪದಾರ್ಥದ ಮೇಲೆ ಕೂತಾಗ ಕೀಟಗಳ ಮೇಲೆ ಇರುವ ರೋಗಕಾರಕ ಸೂಕ್ಷ್ಮ ಜೀವಿಗಳು ಆಹಾರಕ್ಕೆ ಅಂಟಿಕೊಳ್ಳುತ್ತೆ. ಈ ಆಹಾರ ಪದಾರ್ಥಗಳನ್ನು ಸೇವಿಸಿದಾಗ ರೋಗಕಾರಕ ಸೂಕ್ಷ್ಮ ಜೀವಿಗಳು ದೇಹವನ್ನು ಪ್ರವೇಶಿಸುತ್ತೆ. ಗೊತ್ತಾಯ್ತಲ್ಲ ಹೇಗೆ ರೋಗ ಹರಡುತ್ತೆ ಅಂತ. ಇದಕ್ಕೆ ಉದಾಹರಣೆ ಕಾಲರ. ಹಾಗೆ ಸೊಳ್ಳೆಗಳು ರೋಗಿಯ ದೇಹದಿಂದ ರಕ್ತವನ್ನು ಹೀರುತ್ತೆ. ರಕ್ತದೊಂದಿಗೆ ರೋಗಕಾರಕ ಸೂಕ್ಷ್ಮ ಜೀವಿಗಳು ಸಹ ಸೊಳ್ಳೆಯನ್ನು ಪ್ರವೇಶಿಸುತ್ತೆ. ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಆ ಸೊಳ್ಳೆ ಕಚ್ಚಿದ್ದು ಒಬ್ಬ ಅನಾರೋಗ್ಯದಿಂದ ಬಳಲುತ್ತಾ ಇರುವಂತಹ ಒಬ್ಬ ವ್ಯಕ್ತಿಯ ರಕ್ತವನ್ನು ಅದು ಇರುತ್ತೆ. ಅಂದರೆ ಆ ರಕ್ತದಲ್ಲಿ ಏನಿದೆ ಸೂಕ್ಷ್ಮ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳು ಇದೆ, ಅದು ಸೊಳ್ಳೆಯನ್ನು ಪ್ರವೇಶಿಸಿದೆ. ಇದೇ ಸೊಳ್ಳೆ ಆರೋಗ್ಯವಂತ ವ್ಯಕ್ತಿಯನ್ನು ಕಚ್ಚಿದಾಗ ಆ ವ್ಯಕ್ತಿಯ ದೇಹವನ್ನು ರೋಗಕಾರಕ ಸೂಕ್ಷ್ಮ ಜೀವಿಗಳು ಪ್ರವೇಶಿಸುತ್ತೆ. ಹೀಗೆ ಒಬ್ಬರಿಂದ ಮತ್ತೊಬ್ಬರಿಗೆ ರೋಗಗಳು ಹರಡುತ್ತೆ. ಇದಕ್ಕೆ ಉದಾಹರಣೆ ಮಲೇರಿಯಾ, ಡೆಂಗ್ಯೂ. ಹಾಗೆ ಈ ನೀರಿನ ಮೂಲಗಳಿರುತ್ತೆ ನೋಡಿ, ಅಲ್ಲಿ ವಾಂತಿ ಮಾಡಿದಾಗ ಆ ನೀರನ್ನು ಕೆಲವರು ಕುಡಿಯೋದಕ್ಕೆ ಮತ್ತು ಗೃಹ ಬಳಕೆಗೆ ಬಳಸಿದಾಗ ರೋಗಪೀಡಿತ ಸಾಕು ಪ್ರಾಣಿಗಳಲ್ಲೂ ಸಹ ರೋಗಕಾರಕ ಸೂಕ್ಷ್ಮ ಜೀವಿಗಳು ಇರುತ್ತೆ. ಇಂತಹ ನೀರನ್ನು ಅದೇ ಕಲುಷಿತಗೊಂಡಿರುವಂಥ ನೀರನ್ನು ಸೇವಿಸಿದಾಗ ರೋಗಕಾರಕ ಸೂಕ್ಷ್ಮ ಜೀವಿಗಳು ದೇಹವನ್ನು ಪ್ರವೇಶಿಸುತ್ತೆ. ಇದರಿಂದನೂ ಸಹ ರೋಗಗಳು ಹರಡುತ್ತೆ. ಉದಾಹರಣೆ ಪೋಲಿಯೋ, ಕಾಲರ, ವಿಷಮಶೀತ ಜ್ವರ, ಹೆಪಟೈಟಿಸ್ ಎ. ಹಾಗೆ ರೋಗಿಯು ಸೀನಿದಾಗ ಅಥವಾ ಕೆಮ್ಮಿದಾಗ ಸೂಕ್ಷ್ಮ ಜೀವಿಗಳು ಕೈಗಳಿಗೆ ಅಂಟಿಕೊಳ್ಳುತ್ತೆ ಹಾಗೂ ಗಾಳಿಯಿಂದ ರೋಗ ಹರಡುತ್ತೆ. ಅದಕ್ಕೆ ಉದಾಹರಣೆ ಯಾವುದು ಅಂತಂದರೆ ಕೊರೋನಾ. ಅದಕ್ಕಿಂತ ಮುಂಚೆ ಕ್ಷಯ, ದಡಾರ, ಸಿತಾಳೆ ಸಿಡುಬು, ಪೋಲಿಯೋ ಇವೆಲ್ಲ ಇದ್ವು. ಇವೆಲ್ಲ ಗಾಳಿಯಲ್ಲಿ ಹರಡುವಂತಹ ರೋಗಗಳು. ಇಂತಹ ಕೈಗಳಿಂದ ಆರೋಗ್ಯವಂತ ವ್ಯಕ್ತಿಯನ್ನು ಮುಟ್ಟುವುದರಿಂದ
ರೋಗಗಳು ಸಹ ಹರಡುತ್ತೆ. ಸೊ ಇದಕ್ಕೆ ಉತ್ತಮವಾದ ಉದಾಹರಣೆ ಎಂದರೆ ಈಗ ನಾವು ನೋಡ್ತಾ ಇರುವಂತಹ ಕೊರೋನಾ. ಸೂಕ್ಷ್ಮಜೀವಿಗಳು ಇತರೆ ಪ್ರಾಣಿಗಳಲ್ಲೂ ರೋಗವನ್ನುಂಟು ಮಾಡುತ್ತಾ? ಎಸ್, ಪ್ರಾಣಿಗಳಲ್ಲೂ ಸಹ ಕಂಡುಬರುತ್ತೆ. ಆ್ಯಂಥ್ರಾಕ್ಸ್ ಮಾನವ ಹಾಗೂ ಜಾನುವಾರುಗಳಿಗೆ ಬ್ಯಾಕ್ಟೀರಿಯಾದಿಂದ ತಗುಲುವಂಥ ಭಯಾನಕ ರೋಗ. ಸೊ ಜಾನುವಾರುಗಳಿಗೆ ವೈರಸ್ನಿಂದ ತಗುಲುವಂಥದ್ದು ಇದೆ, ಅದನ್ನು ಕಾಲು ಮತ್ತು ಬಾಯಿ ರೋಗ ಅಂತ ಕರಿತೀವಿ. ಸಸ್ಯಗಳಿಗೂ ಸಹ ತೊಂದರೆ ಉಂಟು ಮಾಡುತ್ತಾ ಈ ಸೂಕ್ಷ್ಮಾಣುಜೀವಿಗಳಿಂದ? ಹೌದು, ನಿಂಬೆ ಹಣ್ಣಿಗೂ ಸಹ ರೋಗ ಬರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು ನೋಡಿ, ಸಿಟ್ರಸ್ ಕ್ಯಾಂಕರ್ ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ, ಗಾಳಿಯ ಮೂಲಕ ಹರಡುತ್ತೆ. ಹಾಗೆ ಗೋಧಿಯ ತುಕ್ಕು ರೋಗ ಶಿಲೀಂಧ್ರದಿಂದ ಉಂಟಾಗುತ್ತೆ. ಸೊ ಇದು ಗಾಳಿ ಮತ್ತು ಬೀಜಗಳ ಮೂಲಕ ಹರಡುತ್ತೆ. ಇಲ್ಲಿ ಬೆಂಡೆ ಗಿಡದ ಹಳದಿ ನಾಳ ಮೊಸಾಯಿಕ್ ರೋಗ ಅಂತ ಹೇಳ್ತೀವಿ, ಇದು ವೈರಸ್ನಿಂದ ಹರಡುತ್ತೆ. ಓಕೆ ವಿದ್ಯಾರ್ಥಿಗಳೇ, ಸೊ ಇದುವರೆಗೂ ನಾವು ಸೂಕ್ಷ್ಮಾಣುಜೀವಿಗಳಿಂದ ಆಗುವಂಥ ಉಪಯೋಗಗಳು ಹಾಗೆ ಹಾನಿಕಾರಕ ಅಂದರೆ ಏನು ತೊಂದರೆ ಉಂಟಾಗುತ್ತೆ, ಸೂಕ್ಷ್ಮಾಣುಜೀವಿಯಿಂದ ಯಾವ ಕಾಯಿಲೆ ಬರುತ್ತೆ, ಹೇಗೆಲ್ಲ ಹರಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಇದೆಲ್ಲ ಒಂದ್ಸತಿ ನಾವು ಪುನರ್ಮನನ ಮಾಡ್ಕೊಂಡಂಗೆ ಆಯ್ತಲ್ವಾ, ಯಾಕಂದರೆ ನೀವು 8ನೇ ತರಗತಿ ಆಲ್ರೆಡಿ ಇದನ್ನು ಡೀಟೇಲಾಗಿ ಓದಿದ್ದೀರಾ. ಓಕೆ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮುಂದಿನ ತರಗತಿಯಲ್ಲಿ ನಾನು ಮತ್ತೊಂದು ಯಾವುದಾದ್ರೂ ಒಂದು ಅಂದರೆ ಸೂಕ್ಷ್ಮಾಣುಜೀವಿಗಳು ಆಯ್ತಲ್ವಾ, ಪರಿಸರದ ನಾಶ ಹೇಗೆ ಉಂಟಾಗುತ್ತೆ, ಪರಿಸರ ಮಾಲಿನ್ಯ ಹೇಗೆ ಉಂಟಾಗುತ್ತೆ, ಸೊ ಇದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಓಕೆ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಧನ್ಯವಾದಗಳು.